ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಹೆಂಗಂದ್ರೆ ಆರಾಮದಿ ನೋಡ್ರಿ, ನೀವು ಆರಾಮದಿ ತಿಳ್ಕೊಂಡ್ರಿ. ನೀವು ಕೆಲಸ ಇವತ್ತು ಲಾಗು ಏನಂತ ನೋಡೋಣ ಬರ್ರಿ. ನೋಡ್ರಿ, ಇವತ್ತು ಸಬ್ಬಸ್ಗಿ, ಮೆಂತೆ ಪಲ್ಲೆ, ಹೆಸ್ರುಕಾಳು ಪಲ್ಲೆ ಮಾಡಾಕ್ತಾನೆ ಇವತ್ತು ನೋಡ್ರಿ. ಹೆಸ್ರುಕಾಳು ತೆಂಗಿನ ಹೆಸರು ತೊಳಿಟ್ಕೊಂಡಿನಿ ನೋಡ್ರಿ, ಸ್ವಚ್ಛವಾಗಿ ತೊಳೆದಿಟ್ಕೊಡ್ರಿ. ಕ್ಲೀನ್ ಮಾಡಿ ಇದು ಮೆಂತೆ ಪಲ್ಲೆ ಸಬ್ಬಸ್ಗಿ ಕುಡ್ಸಿಂದೆ ಸಣ್ಣ ಕಟ್ ಮಾಡ್ಕೊಂಡಿನಿ. ಅವನು ಸ್ವಚ್ಛಾಗಿ ಕ್ಲೀನಾಗಿ ತೊಳೆದಿನಿ, ಯಾಕಂದ್ರೆ ಮಣ್ಣು ಅದು ಇರ್ತದೆ, ಹಳ್ಳ ಇರ್ತದೆ ಅಂತೇಳಿ ತೊಳ್ಕೊಂಡಿನಿ. ಹೆಸ್ರುಕಾಳು ಸಬ್ಬಸ್ಗಿ ಮೆಂತೆ ಪಸ್ಟ್ ಕೂಡ ಒಂದು ಕುಕ್ಕರ್ ಹಾಕ್ಕೊಂಡ್ರಿ ನೋಡ್ರಿ. ಒಂದು ನೀರು ಹಾಕ್ಕೊಂಡಿನಿ, ಹಾಕಿ ಒಂದು 2-3 ಸೀಟಿಯಷ್ಟು ಕುದಿಸ್ಕೋಬೇಕ್ರಿ ಇದನ್ನು ನೋಡಿ. ಇದು ಕುದಿಯಾಕಿರ್ತೀನಿ ನೋಡಿ, ಬಿಜು ತರಕಾರಿ ಎಲ್ಲ ಹೆಚ್ಕೊಡಕತ್ತಳ್ರಿ. ನಾನು ಅಡುಗೆ ಮಾಡಾಕ್ತೀನಿ ಇವತ್ತು, ಅಡುಗೆ ನನ್ನ ಕೆಲಸ ಐತಿ, ಅದು ನಾ ಅಡುಗೆ ಮಾಡಾಕ್ತೀನಿ. ಅದಕ್ಕೆಲ್ಲ ಹೆಚ್ಚಿ ಬಿಡ್ತೀನಿ ಇವತ್ತು, ನೀನು ಮಾಡೋಣಕತ್ತಳ್ರಿ. ಇವತ್ತು ನಾನು ಮಾಡಾಕ್ತೀನಿ, ಅದಕ್ಕೆ ಏನೋ ಬ್ಯಾಸ ಆಗಿತ್ತು ಅಂತ ಅದಷ್ಟು ಹೆಚ್ಚಿ ಕೊಡೋದು ಮಾಡಾಕತ್ತಳಕಿ. ನಾನು ಹೆಸ್ರುಕಾಳು ಕುದಿಯಾಕಿಟ್ಟಿನಿ, ಈಗ ಒಂದು ಕಡೆ ಬಾಯಿನ ಕುದಿಯಾಕಿಡ ಹಾಕಿನಾರೆ ನೋಡಿರಿ. ಇದು ಪಚ್ಚಡಿ ಅಂತ ಮೊಸರು ಬಜ್ಜಿ ಅಂತಾರೆ, ಮೊಸರು ಬಜ್ಜಿ ಮಾಡಿದ್ದಕ್ಕೆ ಗಜ್ಜರಿ ಮೂಲಂಗಿ ಸೌತೆಕಾಯಿ ಹಾಕಿ ಮೊಸರು ಹಾಕಿ ಉಪ್ಪು ಕೊತ್ತಂಬರಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಇಟ್ಟಿನಿ. ಇದು ಮಾಡಿ ರೆಡಿ ಮಾಡಿಟ್ಟಿನಿ ಇದನ್ನು. ಇದು ನೆನಿಬೇಕಾರೆ ಅಂದಷ್ಟು ಚಲೋ ನೋಡ್ರಿ. ಈಗ ಸಾಂಬಾರು ಮಾಡೋಕೆ ಬೇಳೆ ಕುದಿಯಾಕಿಡ್ತೀನಿ. ತೊಗರಿ ಬೇಡ್ರಿ, ಒಂದು ಬಟ್ಲಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ. ಯಾಕಂದ್ರೆ ಇವನು ಸ್ವಲ್ಪ ತೊಳ್ಕೊತೀನಿ ಇವು, ಯಾಕಂದ್ರೆ ಅದು ಸ್ವಲ್ಪ ಹೊಲಸಿರ್ತೈತ್ರಿ. ಅದು ಕತ್ತು ಬೇಳೆ ಸ್ವಲ್ಪ ತೊಳ್ಕೊಂಬಿಡ್ತೀನಿ ನಾನು ನೋಡ್ರಿ. ಸ್ವಚ್ಛಾಗಿ ತೊಳ್ಕೊಂಡಿನಿ, ನೀರು ಹಾಕೋತೀನಿ ನೋಡ್ರಿ. ಅದಕ್ಕೆ ಹಾಕ್ಕೊಂಡು 2 ಟಮಾಟೆ ಹಣ್ಣು ಹಾಕ್ತೀನಿ ರೀ. ಅದಕ್ಕೆ ನೋಡಿರಿ 2 ಟಮಾಟೆ ಹಣ್ಣು ಒಂದು ಸ್ವಲ್ಪ ಒಂದು ಟಮಾಟೆ ಒಳಗೆ 4 ಭಾಗ ಮಾಡಿ ಹಾಕ್ಕೊತೀನಿ ರೀ ನೋಡಿರಿ. ಹೆಚ್ಚಾಗಿ ಕೊಟ್ಕೊಂಡೇನೆ 2 ಟಮಾಟೆ ಹಣ್ಣು ಹಾಕ್ಕೊತೀನಿ. ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕ್ತೀನಿ. ಹಾಕಿ ಮುಚ್ಚಿ ಇದೊಂದು 2 ಸಿಟಿ ಇದನ್ನು ಕುದಿಯಾಕಿಡ್ತೀನಿ ರೀ. ಇನ್ನು ಇದು 2 ಕುಕ್ಕರ್ 2 ಗ್ಯಾಸ್ ಮೇಲೆ ಕುದಿಯಾಕಿಡ್ತೀನಿ. 2 ಕುದ್ದವ್ರಿ ರೆಡಿ ಆಗೈತೆ. ಈಗ ಈಗ ನಾಷ್ಟಕ್ಕೇನು ಅಂತಂದ್ರೆ ಅವಲಕ್ಕಿ ಮಾಡತ್ತೀನಿ ರೀ ಇವತ್ತು. ಅವಲಕ್ಕಿ ತಿನ್ನೋದ್ರಿಂದ ಅವಲಕ್ಕಿ ಮಾಡಿದ್ದೀನಿ, ಯಾಕಂದ್ರೆ ನಾನು ಹೇಳ್ಬೋದು ಉಪ್ಪಿಟ್ಟು ಒಂದು ಮಾಡಿವಲ್ಲ ಬೇಸರಾಗಿದ್ದಂತ ಅವಲಕ್ಕಿ ಮಾಡತ್ತಾರ. ನಾಷ್ಟಕ್ಕೆ ಅವಲಕ್ಕಿ ಮಾಡತ್ತೀನಿ ರೀ. ಈಗ ಹೆಸ್ರುಕಾಳು ತೊಗರಿ ಇದು ಸಾಂಬಾರು ಮಾಡೋಕೆ ಬೇಳೆ ಪಲ್ಲೆ ಮಾಡೋಕೆ ಎಲ್ಲ ಕುದಿಸಿಟ್ಟು ರೆಡಿ ಮಾಡ್ಕೊಂಡಿನಿ. ಕುಕ್ಕರ್ ಎಲ್ಲ ಕುದ್ದದ್ದು ಈಗ ಅದು ಇದಿಷ್ಟು ಅವಲಕ್ಕಿ ಮಾಡ್ತಕ್ಕೊಂಡು ಆಮೇಲೆ ಪಲ್ಲೆ ಸಾಂಬಾರು ಮಾಡ್ತೀನಿ ರೀ. ಈಗ ಮೊದಲು ನಾಷ್ಟ ಮಾಡ್ಕೊಡ್ತೀನಿ ಎಲ್ಲರಿಗೂ. ಲೇಟ್ ಆಗೈತೆ ಇವತ್ತು, ಮಳೆ ಒಂದು ನಿನ್ನೆ ಸಿಕ್ಕಾಪಟ್ಟಿ ಮಳೆ ಆಗೈತೆ ನಿನ್ನೆ ರಾತ್ರಿ ಎಲ್ಲ ರೀ. ಹಿಂಗಾಗಿ ಒಂದು ಸ್ವಲ್ಪ ಹೇಳಕ್ಕೂ ಲೇಟ್ ಆಗಿ ಬೇಸರ ಮಾಡ್ಕೊಂಡು ಲೇಟ್ ಆಗಿದ್ದು ಇವತ್ತು ನೋಡಿರಿ. ಜಕ್ಕ ಅವಲಕ್ಕಿ ತೋರಿಸ್ಕೊಟ್ಲು ಎಲ್ಲ ರೆಡಿ ಮಾಡಿಕೊಟ್ರೆ ಹೆಚ್ಚು ನಾವು ಮಾಡಿದಷ್ಟೇ ಕೆಲಸ. ಈಗ ನೋಡಿರಿ ಅವ್ರ ನಾಷ್ಟ ರೆಡಿ ಆಗತ್ತೆ ಈಗ ಅವಲಕ್ಕಿ. ಈಗ ಯಾಕಂದ್ರೆ ಡೈಲಿ ಯಾಕೆ ಮಾಡ್ತಿದ್ಲು, ಯಾಕಾಗುತ್ತೆ ಬೇಸರ ಆಗೈತೆ ಅಂತ ಲೇಟ್ ಆಗಿದ್ದು ದಳಿ ಹೊತ್ತಕ್ಕೆ. ಕಸ ಎದ್ದು ಜಲ್ದಿ ಎದ್ದಾಳೆ 6 ಗಂಟೆಗೆ ಎದ್ದು ಕಸ ಗಿಸ ಹುಡುಗಿ ಮತ್ತೆ ವಾಪಸ್ ಮಕ್ಕೊಂಡಾಳ. ಮಕ್ಕೊಂಡೆದ್ದು ಲೇಟ್ ಆಗಿದ್ದು ಇವತ್ತು, ಯಾಕೆ ಬೇಸರ ಆಗೈತೆ ಮಾಡೋಕೆ. ಅದಕ್ಕೆ ನಾ ಮಾಡ್ತೀನಿ ಬಿಡವ ಅಂತ ಹೇಳಿದ್ರೆ ತಾ ಹೆಚ್ಚು ಕೊಡ್ತೀನಿ ಏನೋ ಮಾಡೋ ಅಂತ ಹೇಳಿದ್ರೆ ಅದಕ್ಕೆ ನಾ ಮಾಡತ್ತೀನಿ ನೋಡಿರಿ. ಈಗ ಅವಲಕ್ಕಿ ಪಟ ಪಟ ಅವಲಕ್ಕಿ ಮಾಡಿ ಚಪಾತಿನೂ ಮಾಡ್ಬೇಕಂದ್ರೆ ರೊಟ್ಟಿನೂ ಮಾಡ್ಬೇಕು ಅಂದ್ರೆ ಇವತ್ತು ಡಬಲ್ ಡಬಲ್ ಡಗದವು. ಯಾಕಂದ್ರೆ ಮತ್ತೆ ಅವರು ನಮ್ಮ ಅವರು ರೊಟ್ಟಿ ಚಪಾತಿ ತಿನ್ನಂಗಿಲ್ಲ ಅವರು, ಅವ್ರಿಗೆ ರೊಟ್ಟಿ ನಮ್ಮ ಚಪಾತಿ ಎರಡು ಥರ ಮಾಡ್ಬೇಕ್ರಿ. ಒಲಿ ಮ್ಯಾಗ ಮಾಡ್ಬಿಡ್ತೀನಿ, ಗ್ಯಾಸಿ ಮೇಲೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿಂತ್ಕೊಂಡು ಮಾಡ್ಬೇಕಲ್ರಿ ಬೇಸರ ಅನ್ಸುತ್ತೆ ಮಾಡೋದಿಲ್ಲ. ಅಲ್ಲೇ ಒಲಿ ಮ್ಯಾಗ ಒಲಿ ತಳ ಕುಂತು ಮಾಡೋಕೆ ಬರ್ತೈತಿ. ಯಾಕಂದ್ರೆ ಗ್ಯಾಸ್ ತಳ ತೊಗೊಂಡು ಬರಂಗೆ ಅಲ್ಲೇ ಸೆಟ್ ಮಾಡಿಬಿಟ್ಟಿವಿ. ಹಿಂಗಾಗಿ ಎಟ್ಟತ್ತಿದ್ದು ಒಲಿ ಮ್ಯಾಗ ಕುಂತು ಮಾಡೋಂಗಿದೆ. ಒಲಿ ಮ್ಯಾಗ ಜಾಸ್ತಿ ಮಾಡೋಂಗಿದೆ, ಒಲಿ ಮ್ಯಾಗ ಮಾಡಬೇಕು. ಇಂಥ ನಾಷ್ಟ ಸಾಂಬಾರು ಅನ್ನ ಇದೆಲ್ಲ ನಾನು ಗ್ಯಾಸಿ ಮೇಲೆ ಮಾಡ್ತೀನಿ. ನಡೀತಿರಿ ರೊಟ್ಟಿ ಪಟ್ಟಿ ಚಪಾತಿ ಎರಡು ಥರ ಮಾಡ್ಬೇಕಲ್ರಿ. ಹಿಂಗಾಗಿ ಒಲೆ ಹೆಚ್ಚು ನೀರು ಕಸಕ್ಕೆ ಒಲೆ ಹೆಚ್ಚಿರ್ತೀವಿ ನೋಡ್ರಿ. ನಮ್ಮ ರೋಡ್ ಸೈಡ್ ಮನೆ ಆಗತ್ತಲ್ಲ, ಗಾಡಿ ಸೌಂಡ್ ನೋಡ್ರಿ, ಗಾಡಿ ಸೌಂಡಿಗೆ ಇದಾಗುತ್ತೆ ಸ್ವಲ್ಪ. ಎರಡು ಮಾಡ್ಬೇಕಲ್ರಿ. ಅದಕ್ಕೆ ನೀರು ಕಸಕ್ಕೆ ಒಲೆ ಹೆಚ್ಚು ಎಲ್ಲರೂ ನೀರು ಕಸ ಜಳಕ ಮಾಡಕತ್ತಾರೆ. ಎಷ್ಟು ಮಂದಿ ಅರ್ಧ ಮಂದಿ ಆಗೈತಿ, ಇನ್ನೊಂದು ಅರ್ಧ ಮಂದಿ ಐತಿ. ಅಷ್ಟು ಜಳಕ ಮಾಡಲಿ, ಮಾಡಿದ ಮ್ಯಾಗ ಅದ್ರ ಒಲೆಗೆ ಚಪಾತಿ ಮಾಡಿಬಿಡ್ತೀನಿ ರೀ. ಈಗ ನೋಡಿರಿ ಅವಲಕ್ಕಿ ಒಗ್ಗರ್ನೆ ಹಾಕಿನಿ, ಈಗ ಪಟ ಪಟ ಕಲಿಸ್ಬಿಡ್ತೀನಿ. ಯಾಕಂದ್ರೆ ನಮ್ಮ ಅವ್ರಿಗೆ ಶುಗರ್ ಸಾರಿ ಬಿ ಪಿ ಅಂದೈತಲ್ಲ, ಅವ್ರಿಗೆ ಗುಳಿಗೆ ಕೊಡ್ಬೇಕ್ರಿ ಅವ್ರಿಗೆ. ಅದ್ರ ಸಂಬಂಧ ಈಗ ಹಾಲು ಅದನ್ನು ಕೊಟ್ಟಿವಿ. ಈಗ ಸ್ವಲ್ಪ ಫಸ್ಟ್ ನಾಷ್ಟ ಮಾಡಿ ಕೊಟ್ಟನೆ ಅಂದರೆ ನಾಷ್ಟ ಮಾಡ್ತಾರೆ ಅವರು. ಅದಕ್ಕೆ ಇವತ್ತು ನಾಳೆ ಅಕ್ಕಿ ನೆನೆಕೊಂಡ್ರಿ, ನಾಳೆ ಬೇರೆ ಮಾಡ್ಬೇಕಂತ. ಯಾಕಂದ್ರೆ ನಾ ಅವಲಕ್ಕಿ ಉಪ್ಪಿಡ್ತೀನಿ ಬೇಸರದಂಗೆ ಐತಿ. ಅದಕ್ಕೆ ಅಕ್ಕಿ ನೆನೆಕೊಂಡ್ರಿ ನೋಡಿರಿ, ಅವಲಕ್ಕಿ ರೆಡಿ ಆಯ್ತು. ಈಗ ನೋಡಿರಿ ಈಗ ಬೊಗಣಿಕಾಯಿ ಕಟ್ಟಿನ ಹಂಗೆ ಬಡ ಬಡ ಪಲ್ಯ ಮಾಡ್ಬಿಡ್ತೀನಿ. ಈಗ ಹೆಸ್ರುಕಾಯಿ ಪಲ್ಯ ಮಾಡಿ, ಮೆಂತ್ಯ ಪಲ್ಲೆ ಸೋಮವಾರ ತಂದಿದ್ದು ಮೆಂತ್ಯ ಪಲ್ಲೆನ ಹಂಗೆ ಇತ್ತು, ಸಬ್ಬಸ್ಗಿನೂ ಹಂಗೆ ಇತ್ತು. ಎರಡು ಹಾಕಿ ಕಾಳುನೊಳಗೆ ಹಾಕಿ ಕುದಿಸಿನಿ ರೀ ಅದನ್ನು. ಮಾಡಿ ಕುದಿಸಿ ಅದನ್ನ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ರೀ. ಈಗ ಯಾಕೆ ಮೆಂತ್ಯ ಪಲ್ಲೆ ಯಾರು ತಿನ್ನಲಾಗ್ಯ ನಾವಲ್ಲೆ ನೀವಲ್ಲೆ ನಾಕತ್ತಾರೆ ಅವರು. ಅದ ಸಂಬಂಧ ಪಲ್ಯದೊಳಗೆ ಹಾಕ್ಬೇಕು, ಕುದಿಸಿಟ್ಟಿನಿ ನೋಡಿ. ಉಳ್ಳಾಗಡ್ಡಿ ಟಮಾಟೆ ಎಷ್ಟು ಹಾಕಿನಿ, ಅದಕ್ಕೆ ಹಾಕಿದೆ ನಾ. ನೀವು ಬೇಕಾದ್ರೆ ಹಸಿಮೆಣಸಿಕಾಯಿ ಪೇಸ್ಟ್ ಮಾಡಿ ಹಾಕೋಬೋದು. ನಾ ಖಾರದ ಪುಡಿ ಹಾಕ್ತೀನಿ ನೋಡ್ರಿ. ಈಗ ಚಿಟಿಗೆ ಎಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಷ್ಟು ಹಾಕಿನಿ. ನೀವು ಬೇಕಾದ ಹಸಿಮೆಣಸಿಕಾಯಿ ಪೇಸ್ಟ್ ಹಾಕೊತಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಉದ್ದು ಹಚ್ಚಿ ಹಾಕೋದನ್ನು ಹಾಕೋಬೋದು. ನಾ ಏನಿಲ್ಲ ರೀ, ಬೇರೆ ಖಾರ ಪುಡಿನ ಹಾಕಿ ಮಾಡ್ತೀನಿ ಇವತ್ತು. ಯಾಕಂದ್ರೆ ನಮ್ಮ ಮೆಣಸಿನ್ಕಾಯಿ ಭಾಳ ಖಾರದವ್ರು, ಹಿಂಗೆ ಯಾರು ತಿನ್ನೋಕೆ ಒಲಿನ ಹಾಕ್ತಾರ ಸಂಬಂಧ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ. ಅದಕ್ಕೆ
ನೋಡ್ರಿ ಹೆಸರು ಕಾಳು ಎಲ್ಲ ಫುಲ್ ಎಲ್ಲ ಕುದ್ದು ಮೆತ್ತಗೆ ಬಿಡತಿ, ಎಲ್ಲ ಸಬ್ಬಸಿಗೆ ಎಲ್ಲ ಹಾಕಿ ನೋಡಿ ಚೆಂದ ಕುದ್ದತ್ ನೋಡ್ರಿ. ಓ ತಿಂಗಳ ಹೆಸರು ಇವು ಹೈಬ್ರಿಡ್ ಹೆಸರು, ಇವು ತಿಂಗಳ ಜವರ ಹೆಸರಲ್ಲ ನೋಡ್ರಿ. ಈಗ ಪಲ್ಯ ರೆಡಿ ಆಯಿತು, ಹೆಸರು ಕಾಳು ಪಲ್ಯ ರೆಡಿ ಆಯಿತು. ಸದ್ಯ ಏನಂತ ಚಪಾತಿ ಮಾಡ್ತೇನೆ ರೀ ಈಗ ನೋಡ್ರಿ. ಮಸ್ತಾಗಿ ಮೆಂತ್ಯ ಪಲ್ಯ ಬಾಜಿ ಅಂತ ಹೇಳ್ಬೋದು. ಸಬ್ಬಸ್ಗಿ ಮೆಂತ್ಯ ಪಲ್ಯ ಹಾಕಿನಿ ನೋಡ್ರಿ. ಪಲ್ಯ ರೆಡಿ ಐತಿ, ಮಸ್ತ್ ಆತ್ ಪಲ್ಯ ನೋಡ್ರಿ. ಮಸ್ತಾಗೈತಿ, ಎಲ್ಲ ಥರ ಕುದಿಸಿ ಅದ್ರ ಹಾಕಿ ಕುದಿಸಿದ್ರೆ ಮಸ್ತಾಗುತ್ತೆ ನೋಡ್ರಿ. ಸಿಕ್ಕಾಪಟ್ಟಿ ಮಳೆ ಆಗಿದೆ, ಏನು ರಾತ್ರಿ ನೋಡ್ರಿ ನೀರೆಲ್ಲ ಹರಿದಾಡ್ಬಿಟ್ಟು ಅಷ್ಟು ಮಳೆ ಆಗೈತಿ. ರಾತ್ರಿ ಆಗೈತಿ, ಏಳರಿಂದ ಆಗೈತೆ ರೀ ಹತ್ರ ಮಳೆ ನೋಡ್ರಿ. ಯಾಪರೆ ಹರಿತಾವ ಗಾಡಿ ಎಲ್ಲ ರೋಡ್ನಾಗ ನಿಂತು ಮನೆ ಮುಂದೆ ಸಿಕ್ಕಾಪಟ್ಟೆ ರೋಡ್ ಚರಂಡಿ ಎಲ್ಲ ಫುಲ್ ಆಗಿಬಿಟ್ಟ ನೋಡ್ರಿ. ಈಗ ಹೊಳಿ ಹರಿದಂಗೆ ಹರಿ ಆಗುತ್ತೆ, ಆ ಟೈಪ್ ಆಗೈತೆ ಮಳೆ ಒಂದೆರಡು ಮೂರು ತಾಸಕ್ಕೆ ಫಿಕ್ಸ್ ಹೊಡೆದತ್ರ ಮಳೆ. ಯಾಪರೆ ಹೊಡೆದತ್ ಮಳೆ ನಿನ್ನೆ ನೋಡ್ರಿ. ಯಾಪರಿ ಹರಿಯಾಕತ್ತ ಹರಿನಾಳಿಗೂ ಹರಿಯಾಕತ್ತೈತಿ ನೀರು. ರೋಡ್ನಾಗ ಅಡ್ಡಕ್ಕೆ ಜಾಗ ನೋಡ್ರಿ, ಆಫರಿ ಹರಿಯಾಕತ್ತವ ನೀರು. ಒಂದು ಮೂರು ನಾಲ್ಕು ದಿನ ಇದ್ದಂಗೆ ಐತ್ರ ಮಳೆ. ಇದು ಹಿಡ್ದ ಟೈಪ್ ಚೆನ್ನ ಮರತನ ಇದ್ದಂಗೆ ಐತಿ. ಹಿಂಗೆ ಹಳಿದ ಬರೋದ ಮಳೆ ಇದು ನೋಡ್ರಿ. ಫುಲ್ ಎಲ್ಲ ಹೆಂಗೆ ಇರ್ತ ನಮ್ಮ ಮನೆ ಮುಂದೆ ದೋಣಿ ಚರಂಡಿ ಎಲ್ಲ ಫುಲ್ ತುಂಬ್ಯಾವೆ ನೋಡ್ರಿ. ನೋಡ್ರಿ ಇವತ್ತು ನಮ್ಮ ಕೆಲಸ ಏನು ಮಾಡಿದ್ವಿ, ಅವಲಕ್ಕಿ ನಾಷ್ಟ ಮಾಡೀನಿ, ಹೆಸರು ಕಾಳು ಪಲ್ಯ ಮಾಡೀನಿ, ಚಪಾತಿ ರೊಟ್ಟಿ ಮಾಡೋಕ್ರಿ. ನಿಮ್ಮ ಕೆಲಸ ನಮ್ಮ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಬಾಯ್.